ಶಾಸಕ ಮರಡಾಳ್ ವಿರೂಪಾಕ್ಷಪ್ಪಗೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಇವತ್ತು ಮಧ್ಯಂತರ ಜಾಮೀನನ್ನ ಹೈಕೋರ್ಟ್ ಮಂಜೂರು ಮಾಡಿದೆ 5 ಲಕ್ಷದ ಬಾಂಡ್ ಇಬ್ಬರ ಶೂರಿಟಿ ಮೇಲೆ ಜಾಮೀನು ಮಂಜೂರು ಮಾಡಲಾಗಿದೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಲೋಕಾಯುಕ್ತಕ್ಕೆ ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ ಶಾಸಕ ಮರಡಾಳ್ ವಿರೂಪಾಕ್ಷಪ್ಪ 48 ಗಂಟೆ ಒಳಗಡೆ ಶರಣಾಗಲೇಬೇಕು ಅಂತ ಕೋರ್ಟ್ ಸೂಚನೆ ಕೂಡ ಕೊಟ್ಟಿದೆ ತನಿಖಾಧಿಕಾರಿಗಳ ಬಳಿಯಲ್ಲಿ ಹಾಜರಾಗಬೇಕು ಅಂತ ಹೇಳಿ ಶಾಸಕರಿಗೆ ಸೂಚನೆ ಹೋಗಿದೆ ಮಾರ್ಚ್ 17 ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ बसवराज स्ट्रांग ऑब्जेक्शन अंत मरडाळ विरूपाक्षप्प विचार के संबंध पट्टंते लोकायुक्त पोलिस कड़ा लोकायुक्त कड़ा स्ट्रांग ऑब्जेक्शन बहुशः जामीन सिक्ता इरलिल्वेनो कारण ना हिंदे सेंट्रल रवि केसल्लू कूड़ा केळिदीवि सेंट्रल रवि केसल्लि कठिण क्रम आ क्रम ई क्रम अंत कस्टडी केळिरल्ल सो अष्टोंदु ईजी आगित्तु मनीष सिसोडिया केस नोडिदाग अल्लिन स्ट्रांग ऑब्जेक्शन्स ಅಲ್ಲಿ ಜುಡಿಷಿಯಲ್ ಗೆ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಕ್ಕೆ ಮರಡಾಳ್ ವಿರೂಪಾಕ್ಷಪ್ಪ ಕೇಸಲ್ಲಿ 8 ಕೋಟಿ ಚಿಲ್ಲರೆ ಸಿಗುತ್ತೆ ಹಣ ಅಂತ ಬಂದಾಗ ಸ್ಟ್ರಾಂಗ್ ಆಬ್ಜೆಕ್ಷನ್ಸ್ ಲೋಕಾಯುಕ್ತ ಕಡೆಯಿಂದ ಇರಲಿಲ್ಲವಾ ಕೋರ್ಟ್ ಅಲ್ಲಿ ಅಂತ ರಮಕಾಂತ್ ಖಂಡಿತವಾಗಿ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳ ಪರ ವಕೀಲರು ಇರ್ತಾರೆ ಲೋಕಾಯುಕ್ತ ಪರ ವಕೀಲರು ಇರ್ತಾರೆ ಸ್ಟ್ರಾಂಗ್ ಆಗಿ ಇಲ್ಲಿ ವಾದವನ್ನ ಮಾಡಿದ್ರೆ ಪಕ್ಕವಾಗಿ ಅವರಿಗೆ ಒಂದು ರೀತಿ ಕಸ್ಟಡಿಯನ್ನ ತಗೊಳ್ಳುವಂತ ಕೆಲಸವನ್ನ ಕೂಡ ಮಾಡಬಹುದಾಗಿತ್ತು ಯಾಕಂದ್ರೆ ಈಗಾಗಲೇ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿಯನ್ನ ಮಾಡಿ 5 ದಿನಗಳ ಕಾಲ ಕಳೆದು ಹೋಗಿತ್ತು ಅದಲ್ಲದೆ ಕೂಡ ಈಗಾಗಲೇ ದೂರದಾರೇಂದ್ರ ಶ್ರೇಯಸ್ ಅವರು ಕೂಡ ನೇರವಾಗಿ ಶಾಸಕ ವಿರೂಪಾಕ್ಷಪ್ಪ ಅವರಿಗೆ ಕೊಡಬೇಕಾಗಿರುವಂತ ಹಣ ಅವರ ಸುಪುತ್ರರವರು ಡೀಲಿಂಗ್ ಮಾಡೋಕೋಸ್ಕರ ಬಂದಿದ್ರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಲೋಕಾಯುಕ್ತ ಪ್ರಮುಖ ದಾಖಲಾತಿಗಳನ್ನು ಕೂಡ ವಶಪಡಿಸಿಕೊಂಡು ಈಗಾಗಲೇ ಕೂಡ ತನಿಖೆಯನ್ನ ಮುಂದುವರಿಸಿದೆ ಅಂತಲೂ ಕೂಡ ನಾವು ಕೇಳಿದ್ವಿ ಆದರೆ ಈ ಸದ್ಯಕ್ಕೆ ಲೋಕಾಯುಕ್ತ ಏನು ಪರ ವಕೀಲರು ಏನಿದ್ದಾರೆ ಆ ಪರ ವಕೀಲರು ಅಲ್ಲಿ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಎಡವಿದ್ರ ಅನ್ನುವಂತದ್ದು ಯಾಕಂದ್ರೆ ಈಗಾಗಲೇ ಕೂಡ ಲೋಕಾಯುಕ್ತಕ್ಕೆ ಪ್ರಬಲವಾಗಿರುವಂತ ದಾಖಲಾತಿಗಳನ್ನ ಇಟ್ಕೊಂಡು ದಾಳಿಯನ್ನ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಟ್ರ್ಯಾಪ್ ಅನ್ನು ಮಾಡಬೇಕಾದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡು ಮತ್ತು ಅದಲ್ಲದೆ ಕೂಡ ಪ್ರಮುಖವಾಗಿರುವಂತ ದಾಖಲಾತಿಗಳನ್ನು ಇಟ್ಕೊಂಡು ದಾಳಿಯನ್ನು ಮಾಡ್ತಾರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಈಗಾಗಲೇ ಕೂಡ ಪ್ರಮುಖವಾಗಿ 8.12 ಕೋಟಿಗೂ ಅಧಿಕ ಹಣ ಸಿಕ್ಕಿದೆ ಅಂತ ಕೂಡ ಈಗಾಗಲೇ ಲೋಕಾಯುಕ್ತ ದಾಳಿ ವೇಳೆಯಲ್ಲೇ ಕೂಡ ತಿಳಿದು ಬಂದಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ A1 ಆರೋಪಿಯಾಗಿ ವಿರೂಪಾಕ್ಷಪ್ಪನವರನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಪ್ರಬಲವಾದಂತ ಸಾಕ್ಷಿ ಇದ್ದರೆ ಮಾತ್ರ A1 ಆರೋಪಿಯನ್ನಾಗಿ ಮಾಡಬಹುದು ಆ ನಿಟ್ಟಿನಲ್ಲಿ ಇವತ್ತು ವಾದವನ್ನ ನಡೆಯುವಂತ ಸಂದರ್ಭದಲ್ಲಿ ಕೂಡ ಲೋಕಾಯುಕ್ತ ಪರ ವಕೀಲರು ಅಂದ್ರೆ ಈಗಾಗಲೇ ಕೂಡ ಹಿರಿಯ ವಕೀಲರು ಇರಲಿಲ್ಲ ಅನ್ನುವಂತದ್ದು ಕೂಡ ನಮಗೆ ತಿಳಿದು ಬರ್ತಾ ಇರುವಂತದ್ದು ಅಂದ್ರೆ ಹಿರಿಯ ವಕೀಲರು ಪ್ರಮುಖವಾದಂತ ದಾಖಲಾತಿಗಳನ್ನು ನ್ಯಾಯಾಧೀಶರಿಗೆ ಕೊಟ್ಟಿದ್ರೆ ಈ ರೀತಿಯಾದಂತ ಮಂಜೂರು ಜಾಹೀರಾತಿ ಮಧ್ಯಂತರ ಜಾಮೀನು ಜಾರಿಗೊಳ್ಳುತ್ತಿರಲಿಲ್ಲ ಮಂಜೂರಾತಿ ಆಗ್ತಿರಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ತಿಳಿದು ಬರ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಕೂಡ ಈಗಾಗಲೇ ಅವರಿಗೆ ಕೂಡ 74 ವಯಸ್ಸಾಗಿರೋದ್ರಿಂದಾಗಿ ಆರೋಗ್ಯದಲ್ಲಿ ಅನಾರೋಗ್ಯ ಆಗಿರಬಹುದು ಮತ್ತು ಅದಲ್ಲದೆ ಕೂಡ ಆರೋಗ್ಯದಲ್ಲಿ ಏರುಪೇರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಪರವಾಗಿರುವಂತ ಸಂದೀಪ್ ಅವರು ಕೂಡ ವಾದವನ್ನ ಮಾಡಿದ್ರು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಕೂಡ ಲೋಕಾಯುಕ್ತ ನಾಳೆ ಮತ್ತು ನಾಳಿದ್ದು ರಜೆ ಇದೆ ಅಂದ್ರೆ ರಜೆ ಇರೋದ್ರಿಂದಾಗಿ ಏನು ನ್ಯಾಯಾಲಯ ರಜೆ ಇರೋದ್ರಿಂದಾಗಿ ನಮಗೆ ಇವತ್ತು ಜಾಮೀನು ಕೊಡಬೇಕು ಅವರಿಗೆ ಬಿಪಿ ಮತ್ತು ಶುಗರ್ ಈ ರೀತಿಯಾಗಿ ಕಾಯಿಲೆಗಳಿದೆ ಅದರಿಂದಾಗಿ ಕೂಡ ಅವರು ಆರೋಗ್ಯದಲ್ಲಿ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ನಮಗೆ ಈಗಲೇ ಮಧ್ಯಂತರ ಜಾಮೀನನ್ನ ಘೋಷಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಾದವನ್ನ ಮಾಡ್ತಾರೆ ತದನಂತರವಾಗಿ ಅದನಂತರವಾಗಿ ಏನು ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ 48 ಗಂಟೆಗಳ ಕಾಲ ಒಳಗಾಗಿ ನೀವು ಹೋಗಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅಂದ್ರೆ ನೀವು ಹೋಗಿ ಏನೆಲ್ಲ ಆಯಿತು ಮತ್ತು ಈ ಅಮೌಂಟಿಗೂ ನಿಮಗೆ ಯಾವ ರೀತಿಯಾದಂತ ಸಂಬಂಧ ಇದೆ ಮತ್ತು ನಿಮ್ಮ ಸುಪುತ್ರರಿಗೆ ಏನಾದರೂ ನೀವು ಹೇಳಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕೋರ್ಟ್ ಒಂದು ರೀತಿಯಾಗಿ ಆದೇಶವನ್ನು ಹೊರಡಿಸಿರುವಂತದ್ದು ಒಟ್ಟಲ್ಲಿ ಹೇಳೋದಾದ್ರೆ ಲೋಕಾಯುಕ್ತ ಪರ ವಕೀಲರು ಒಂದು ರೀತಿಯಾಗಿ ವಿಫಲರಾದರು ಅನ್ನುವಂಥದ್ದು ಕೂಡ ಹೇಳ್ಬೋದು ರಮಕಾಂತ್ ಓಕೆ ಥ್ಯಾಂಕ್ ಯು ಬಸವರಾಜ್